ನಮಸ್ಕಾರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಲ್ವ ಮಕ್ಕಳೇ? ಓಕೆ. ಸಿಎಲ್ಎಸ್ ಶಿಕ್ಷಣ ಸಂಸ್ಥೆ, ಕೆ ಆಂಗ್ಲ ಮಾಧ್ಯಮ CBSE ಶಾಲೆ, ಚಿಕ್ಕೋಡಿ. ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೂ, ಅಂದರೆ ಒಂದನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಕನ್ನಡ ವಿಷಯದ ಆನ್ಲೈನ್ ತರಗತಿಗೆ ಸ್ವಾಗತ. ಮಕ್ಕಳೇ, ನಾವು ಈಗಾಗಲೇ ಒಂದನೇ ತರಗತಿಗೆ ಸಂಬಂಧಿಸಿದಂತೆ ಘಟಕ ಎರಡು ನೋಡಿಕಲಿ, ಎರಡನೆಯ ಘಟಕದಲ್ಲಿ ನಾವು ಚಿತ್ರಗಳನ್ನು ನೋಡುವ ಮುಖಾಂತರ ನಾವು ಆ ಚಿತ್ರಗಳು ಯಾವುದು ಅಂತ ಗುರುತಿಸ್ತಾ ಇದ್ವಿ, ಹಾಗೂ ಆ ಚಿತ್ರಗಳಿಗೆ ಸಂಬಂಧಪಟ್ಟಂತಹ ಹೆಸರುಗಳನ್ನು ನಾವಿಲ್ಲಿ ಬರಿತಾ ಇದ್ದೀವಿ. ಹಾಗಾದರೆ ಮಕ್ಕಳೇ, ಮುಂದಿನ ಒಂದು ಚಿತ್ರ, ಹಾಗಾದರೆ ಈಗಾಗಲೇ ನಾವು ಹಲವಾರು ಚಿತ್ರಗಳನ್ನು ನೋಡಿದ್ವಿ. ಸಾಕು ಪ್ರಾಣಿ, ಕಾಡು ಪ್ರಾಣಿಗಳ ಚಿತ್ರ, ಪಕ್ಷಿಗಳ ಚಿತ್ರ, ಹೂವಿನ ಚಿತ್ರ, ಹಾಗೂ ತರಕಾರಿ ಹಣ್ಣುಗಳ ಚಿತ್ರವನ್ನು ನಾವೀಗಾಗಲೇ ನೋಡಿದ್ವಿ. ಇದಾದ ನಂತರ ಮಕ್ಕಳೇ, ನಿಮಗೆ ಎಲ್ಲರಿಗೂ ಇಷ್ಟವಾದಂತಹ ಒಂದು, ಅಂದರೆ ಎಲ್ಲರಿಗೂ ಇಷ್ಟವಾದಂತಹ ಒಂದು ತರಗತಿ, ಅಂದರೆ ಒಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಿಮಗೆ ಇಷ್ಟವಾದಂಥದ್ದು ಯಾವುದು ಮಕ್ಕಳೇ? ಇದೆಲ್ಲದಕ್ಕಿಂತ ಇಷ್ಟವಾಗಿರ್ತಕ್ಕಂಥದ್ದು, ನೀವು ಬಹಳಷ್ಟು ಸಮಯವನ್ನು ಅದರಲ್ಲಿ ಕಳೀತೀರಿ. ಹಾಗಾದರೆ ಆ ಒಂದು ಚಿತ್ರಗಳು ಯಾವುದು ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದು ಯಾವುದು? ಆಟ ಆಡ್ತಕ್ಕಂಥದ್ದು. ಹಾಗಾದರೆ ನಾವು ಇಂದಿನ ಒಂದು ಅವಧಿಯಲ್ಲಿ ಆಟ ಆಡುವಂತಹ ಒಂದು ಚಿತ್ರಗಳನ್ನು ನಾವು ನೋಡ್ತಾ ಇದ್ದೀವಿ ಮಕ್ಕಳೇ. ಅರ್ಥ ಆಗ್ತಾ ಇದೆಯಲ್ಲ? ಹಾಗಾದರೆ ನಾವಿವತ್ತು ಆಟಗಳ ಹೆಸರುಗಳನ್ನು ತಿಳಿತಾ ಇದ್ದೀವಿ. ಆಟಗಳು ಅಂತಂದರೂ ಒಂದೇ, ಕ್ರೀಡೆಗಳು ಅಂತಂದರೂ ಒಂದೇ. ಈ ಆಟಗಳ ಹೆಸರುಗಳನ್ನು ತಿಳಿತಾ ಇದ್ದೀವಿ ಅಂದಾಗ ಅದರಲ್ಲಿ ಆಟಗಳಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ, ಎಷ್ಟು ವಿಧಗಳಿದ್ದಾವೆ, ಹಾಂ, ಅದನ್ನು ನಾವು ತಿಳಿತಾ ಹೋಗೋಣ. ಹಾಗೂ ಆಟ ಆಡೋದ್ರಿಂದ ನಮ್ಮ ಒಂದು, ನಮಗೇನು ಉಪಯೋಗ, ಪ್ರಯೋಜನ ಏನು ಅನ್ನೋದನ್ನು ನಾವಿಲ್ಲಿ ತಿಳಿತಾ ಹೋಗೋಣ ಮಕ್ಕಳೇ. ಹಾಗಾದರೆ ಇಲ್ಲಿ ಕ್ರೀಡೆಗಳು ಹಾಗೂ ಆಟಗಳು, ಹಾಗಾದರೆ ಮುಖ್ಯವಾಗಿ ಮಕ್ಕಳೇ ಆಟಗಳು ಆಡೋದ್ರಿಂದ ನಮಗೇನೇನು ಉಪಯೋಗ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಸ್ವಲ್ಪ. ಹಾಗಾದರೆ ಆಟ ಆಡೋದ್ರಿಂದ ನಮ್ಮ ಶರೀರ ಹಾಗೂ ಮನಸ್ಸು ಆರೋಗ್ಯವಂತವಾಗಿರುತ್ತೆ, ಹೆಚ್ಚು ಕ್ರಿಯಾಶೀಲ ಆಗಿರುತ್ತೆ. ಅದೇ ರೀತಿ ಚಟುವಟಿಕೆ, ಅಂದರೆ ಇದೊಂದು ಆಟ ಅನ್ನೋದು ಚಟುವಟಿಕೆ ಯುಕ್ತವಾಗಿರ್ತಕ್ಕಂಥದ್ದು. ಹಾಂ, ಆಟ ಆಡೋದ್ರಿಂದ ನಮ್ಮ ಶರೀರ ಮನಸ್ಸು ಆರೋಗ್ಯವಂತರಾಗಿರೋದಕ್ಕೆ ಹಾಗೂ ಕ್ರಿಯಾಶೀಲವಾಗಿರೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಅದೇ ರೀತಿ ಆಯಾಸವಾಗದಷ್ಟು ಪ್ರಮಾಣದಲ್ಲಿ ನಾವು ಆಟಗಳನ್ನು ಆಡಬೇಕು ಮಕ್ಕಳೇ. ಆಟ ಆಡೋದಕ್ಕೆ ಬಿಟ್ಟಿದ್ದಾರೆ ಅಪ್ಪ ಅಮ್ಮ ಅಂತಂದ ತಕ್ಷಣ ನಾವು ಬಹಳಷ್ಟು ಆಟ ಆಡಬಾರ್ದು. ಆಯಾಸವಾಗದಷ್ಟು ನಾವು, ಆಯಾಸ ಆದಾಗ ನಾವು ಏನು ಮಾಡಬೇಕು, ಆಟವನ್ನು ಆಡೋದನ್ನು ನಿಲ್ಲಿಸ್ಬಿಡಬೇಕು. ಅದೇ ಆಟ ಆಡೋದು, ಅತಿಯಾದಂತಹ ಒಂದು ಆಟವನ್ನು ಆಡೋದ್ರಿಂದ ಏನಾಗುತ್ತೆ, ಮೈಕೈ ನೋವು ಬರುತ್ತೆ, ಆಯಾಸ ಸುಸ್ತು ಆಗದಂತೆ ನಾವು ಗಮನವಹಿಸಬೇಕು. ಅದಕ್ಕೆ ಹಿತಮಿತವಾಗಿ ನಾವು ಆಟವನ್ನು ಆಡಬೇಕು. ಅದೇ ರೀತಿ ಮಕ್ಕಳೇ, ಊಟ ಆದ ತಕ್ಷಣ ಅಥವಾ ಆಹಾರ ಸೇವಿಸಿದ ತಕ್ಷಣ ನಾವು ಅತಿಯಾದ ಬಿಸಿಲಿನಲ್ಲಾಗಿರ್ಬೋದು, ಮಹಡಿ ಮೇಲೆ ನಾವು ಆಟವನ್ನು ಆಡಬಾರ್ದು. ಅಂದರೆ ಊಟ ಆದ ತಕ್ಷಣ ಆಟ ಆಡಬಾರ್ದು, ಆಹಾರವನ್ನು, ಅಂದರೆ ನೀವೇನೇ ಊಟ ಮಾಡಿದ ತಕ್ಷಣ ನೀವು ಅತಿಯಾದಂಥ ಒಂದು ಊಟವನ್ನು ಆಟ ಆಡಿದ ತಕ್ಷಣ ಊಟವನ್ನು ಮಾಡೋದಾಗಲಿ ಮಾಡಬಾರ್ದು. ಅದೇ ರೀತಿ ಬಿಸಿಲಿನಲ್ಲಿ ಆಡಬಾರ್ದು. ಅದೇ ರೀತಿ ಮಹಡಿ ಮೇಲೆ, ಮಹಡಿಯ ಮೇಲೆ ಆಟ ಆಡ್ತಕ್ಕಂಥದ್ದು ಒಳ್ಳೆಯದಲ್ಲ ಮಕ್ಕಳೇ. ಅರ್ಥ ಆಗ್ತಾ ಇದೆಯಲ್ಲ? ಅದೇ ರೀತಿ ಈ ಒಂದು ಆಟದಲ್ಲಿ ನಾವು ಹೊರಗಡೆ, ಅಂದರೆ ಮನೆಯ ಹೊರಗಡೆ ಆಟ ಆಡ್ತಕ್ಕಂಥದ್ದು ಆಡಿದ ಬಂದ ತಕ್ಷಣ ನಾವೇನು ಮಾಡ್ತೀವಿ, ನೀರು ಕುಡಿಯೋದಕ್ಕೆ ಹೋಗ್ತೀವಿ. ನೀರು ಆಹಾರ ಸೇವನೆ ಒಳ್ಳೆಯದಲ್ಲ ಅಂತಂದರೆ, ನಾವು ಹೊರಗೆ ಹೋಗಿ ಬಂದ ತಕ್ಷಣ, ಆಟ ಆಡಿದ್ದು ಬಂದ ತಕ್ಷಣ ನಾವೇನು ಮಾಡಿರ್ತೀವಿ, ನೀರು ಕುಡಿಬೇಕು ಅಂತ ಅಂತೀವಿ. ನೀರು ಕುಡಿತೀವಿ, ಏನಾದರೂ ತಿಂತಿರ್ತೀವಿ, ಸುಸ್ತಾಗುತ್ತೆ ಅಂತ. ಅದು ಒಳ್ಳೆಯ ಅಭ್ಯಾಸ ಅಲ್ಲ. ಆವಾಗ ಏನು ಮಾಡಬೇಕು, 15 ನಿಮಿಷಗಳ ಕಾಲ ವಿಶ್ರಾಂತಿ ಆದ ನಂತರ ವಿಶ್ರಾಂತಿ ಮಾಡಬೇಕು. ಆ ನಂತರ ನಾವು ಲಘು ಆಹಾರವನ್ನು, ನೀರನ್ನು ಸೇವಿಸಬೇಕು. ಅರ್ಥ ಆಗ್ತಿದೆಯಲ್ಲ? ಅದೇ ರೀತಿ ಬೇಸಿಗೆ ಕಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ನಾವು ಹೊರಗೆ ಹೋಗ್ತಕ್ಕಂಥ ಆಟವನ್ನು ಆಡಬಹುದು. ಅದೇ ರೀತಿ ಮಳೆಗಾಲದಲ್ಲಿ ಏನು ಮಾಡ್ತೀರಿ, ಮಳೆಗಾಲದಲ್ಲಿ ನಾವು ಒಳಾಂಗಣ ಆಟ, ಮನೆ ಒಳಗೆ ಇದ್ದು ಆಟ ಆಡ್ತಕ್ಕಂಥದ್ದನ್ನ, ಆ ಒಂದು ಆಟಗಳನ್ನು ಆಡಬೇಕು ಮಕ್ಕಳೇ. ಅದೇ ರೀತಿ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಮಕ್ಕಳೇ, ಆಟದಲ್ಲಿ ಸೋಲು ಗೆಲುವಿಗಿಂತನೂ ಸಹ ಸಂತೋಷವಾಗಿ ಆಟ ಆಡೋದು ಮುಖ್ಯ. ಯಾರೇ ಆಟ ಆಡಬೇಕಾದ್ರೆ ನಾನು ಸೋಲಿ ನೀವು ಸೋಲಿ ಅನ್ನೋದನ್ನು ಬಿಡಬೇಕು. ನಾವು ಆಟ ಆಡೋದನ್ನು, ಸಂತೋಷವಾಗಿ ಆಟ ಆಡೋದನ್ನು ಕಲಿಬೇಕು. ಸೋಲು ಗೆಲುವು ಅನ್ನೋದು ಇದ್ದಿದ್ದೆ, ಸೋಲನ್ನು ಸಹ, ಸೋಲು ಹಾಗೂ ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವಂಥ ಭಾವನೆಯನ್ನು ನೀವು ಬೆಳೆಸ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ? ಅದೇ ರೀತಿ ಸಂಜೆ ಹೊತ್ತು,
ಮುಸ್ಸಂಜೆಗಿಂತ ಮೊದಲು ಅಂತಂದರೆ ಬಹಳತ್ತು ಆದ ನಂತರ ಹೊರಗಡೆ ಆಟ ಆಡೋದು ಒಳ್ಳೆಯದಲ್ಲ ಮಕ್ಕಳೇ. ಹಾಂ, ಅದಕ್ಕೆ ನಾವೇನು ಮಾಡಬೇಕು, ಸಂಜೆ ಹೊತ್ತು ಸ್ವಲ್ಪ 5 ಅಥವಾ 6 ಗಂಟೆಯಲ್ಲಿ ಏನು ಮಾಡಬೇಕು, 5 ರಿಂದ 6 ಗಂಟೆವರೆಗೆ ಅಥವಾ 6:30ವರೆಗೆ ನಾವೇನು ಮಾಡಬೇಕು, ಆಟವನ್ನು ಆಡಬೇಕು. ಅದೇ ರೀತಿ ಆಟವೂ ಸಹ ಮಕ್ಕಳೇ ಕಲಿಕೆಯ ಒಂದು ಸಾಧನ. ಆಟ ಆಡೋದಕ್ಕೆ ಹೋಗ್ತೀವಿ ಅಂದ ತಕ್ಷಣ ಅದು ತಪ್ಪಲ್ಲ ಮಕ್ಕಳೇ, ಅದು ಒಂದು ಕಲಿಕೆಯ ಸಾಧನ. ಇಲ್ಲಿ ಹೊರಾಂಗಣ ಆಟಗಳಿಂದ ಅಂದರೆ ಹೊರಗಡೆ ಹೋಗಿ ನಾವು ಆಟ ಆಡೋದ್ಕೊಂಬಂದರೆ ನಮ್ಮ ಒಂದು ಶರೀರ ಸದೃಢವಾಗಿ ರೂಪುಗೊಳ್ಳುತ್ತೆ, ಹಾಗೂ ಉತ್ಸಾಹದಿಂದ ಇರೋದಕ್ಕೆ ನಮಗೆ ನಮ್ಮ ದೇಹ ಯಾವಾಗಲೂ ಉತ್ಸಾಹಯುತವಾಗಿರುತ್ತೆ, ಉತ್ಸಾಹದಿಂದ ಕೂಡಿರುತ್ತೆ, ಕ್ರಿಯಾಶೀಲವಾಗಿರೋದಕ್ಕೆ ಸಹಾಯ ಆಗುತ್ತೆ. ಯಾವಾಗಲೂ ಏನೋ ಅಟ್ರ್ಯಾಕ್ಟಿವ್ ಅಂದರೆ ಅಟ್ರ್ಯಾಕ್ಟಿವ್ ಅನ್ನೋದಕ್ಕಿಂತ ಆ್ಯಕ್ಟಿವ್ ಇರ್ತೀರಿ ನೀವು. ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ? ಯಾವಾಗಲೂ ಉತ್ಸಾಹದಿಂದ ತುಂಬಿರ್ತೀರಿ, ಹಾಗೂ ಕ್ರಿಯಾಶೀಲತೆಯಿಂದ ನೀವು ಇರ್ತೀರಿ. ಹಾಗಾದರೆ ಮಕ್ಕಳೇ, ಇಂದಿನ ಒಂದು ಅವಧಿಯಲ್ಲಿ ನಾವು ಆಟಗಳನ್ನು ತಿಳಿತಾ ಇದ್ದೀವಿ ಅಂದಾಗ ಇದರಲ್ಲಿ 2 ರೀತಿಯ ಆಟಗಳನ್ನು ನಾವು ನೋಡ್ತೀವಿ. ಒಂದು ಒಳಾಂಗಣ ಕ್ರೀಡೆ ಹಾಗೂ ಹೊರಾಂಗಣ ಕ್ರೀಡೆ. ಯಾವುದು? ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್. ಒಳಾಂಗಣ ಆಟಗಳು, ಹೊರಾಂಗಣ ಆಟಗಳು ಅಂತ ಹೆಸರು ಕೇಳಿದಾರಲ್ಲ, ಅದಕ್ಕೆ ಇಂಡೋರ್ ಗೇಮ್ಸ್ ಆ್ಯಂಡ್ ಔಟ್ಡೋರ್ ಗೇಮ್ಸ್ ಅಂತ ನಾವು ಕರಿತೀವಿ. ಒಳಾಂಗಣ ಆಟ, ಹೊರಾಂಗಣ ಆಟ. ಹಾಗಾದರೆ ಇವುಗಳ ಬಗ್ಗೆ ನಾವು ಸ್ವಲ್ಪ ತಿಳಿತಾ ಹೋಗೋಣ ಮಕ್ಕಳೇ. ಇಲ್ಲಿ ನಾವು ಯಾವ ಆಟಗಳನ್ನು ಮನೆಯ ಒಳಗೆ ಆಡುತ್ತೇವೋ ಆ ಆಟಗಳನ್ನು ಒಳಾಂಗಣ ಕ್ರೀಡೆಗಳು ಅಂತ ಕರಿತೀವಿ. ಅಂದರೆ ಮನೆಯ ಒಳಗೆ ಕುಳಿತು ಆಟ ಆಡ್ತೀವಲ್ಲ, ಆ ಒಂದು ಆಟವನ್ನು ನಾವು ಒಳಾಂಗಣ ಆಟಗಳು ಅಂತ ಕರಿತೀವಿ, ಇಂಡೋರ್ ಗೇಮ್ಸ್. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಮನೆಯೊಳಗೆ ಕೂತು ಆಟವನ್ನು ಆಡಿದರೆ ಅದನ್ನು ಒಳಾಂಗಣ ಆಟ ಅಂತ ಕರಿತೀವಿ. ಹಾಗಾದರೆ ಅವು ಯಾವ್ಯಾವ ಇದ್ದಾವೆ ಮಕ್ಕಳೇ? ಇಲ್ಲಿ ನೋಡ್ತಾ ಇದ್ದೀರಲ್ಲ, ಪಗಡೆ ಆಟ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಅರಮನೆಯಲ್ಲಿ ಆಟ ಆಡ್ತಿದ್ದಂಥ ಒಂದು ಆಟ ಯಾವುದು? ಪಗಡೆ ಆಟ. ಆನಂತರ ಹಾಗಾದರೆ ಒಳಾಂಗಣ ಆಟಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾವು ಏಣಿ ಆಟ ಯಾವುದು ಮಕ್ಕಳೇ? ಇದು ಸ್ನೇಕ್ ಆ್ಯಂಡ್ ಲ್ಯಾಡರ್ ಹೆಸರು ಕೇಳಿದ್ದೀರಲ್ಲ, ಹಾವು ಏಣಿ ಆಟ, ಹಾವು ಮತ್ತು ಏಣಿ ಆಟ. ಆನಂತರ ಲೂಡೋ. ಹಾಗಾದರೆ ಈ ಹೆಸರನ್ನು ಈ ಒಂದು ಆಟವನ್ನು ಆಡಿದ್ದೀರಲ್ಲ ಮಕ್ಕಳೇ, ಲೂಡೋ ಆಟ. ಆನಂತರ ಇಲ್ಲಿ ಗೋಲಿ ಯಾವುದು? ಇದು ಏನಪ್ಪ ಅಂತಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಹಾಂ, ಯಾವುದು? ಈ ಒಂದು ಗೋಲಿ. ಒಂದು ಗೋಲಿಯನ್ನು ತೆಗೆದಿರ್ತೀವಿ, ಆನಂತರ ಇಲ್ಲಿಂದ ಇಲ್ಲಿಗೆ ಆನಂತರ ಗೋಲಿಗಳನ್ನು ನಾವೇನು ಮಾಡ್ತೀವಿ, ಒಂದು ಗೋಲಿ ಬಿಟ್ಟ ನಂತರ ಇನ್ನೊಂದು ಒಂದು ಗೋಲಿಗೆ ಹಾಕ್ತಕ್ಕಂಥದ್ದು. ಈ ರೀತಿ ನಾವು ಗೋಲಿಯನ್ನು ಆಟ ಆಡಿದ್ದೀವಿ, ಆಡಿರ್ತೀರಲ್ಲ ಮಕ್ಕಳೇ ನೀವು ಸಹ. ಆನಂತರ ಇದಾದ ನಂತರ ಚೌಕಾಬಾರ ಯಾವುದು ಮಕ್ಕಳೇ? ಹಿಂದಿನ ಕಾಲದಲ್ಲಿ ಹೆಚ್ಚನೆಚ್ಚು ಬಹಳಷ್ಟು ಜನ ಆಡ್ತಿದ್ದಂಥವು ಇವೆಲ್ಲ ಗ್ರಾಮೀಣ ಆಟಗಳು ಅಂತಲೂ ಹೇಳ್ಬೋದು ಮಕ್ಕಳೇ. ಯಾವುದಿದು? ಚೌಕಾಬಾರ. ಚೌಕಗಳನ್ನು ಹೊಂದಿರತಕ್ಕಂಥದ್ದು, ನೋಡ್ತಾ ಇದ್ದೀರಲ್ಲ ಚೌಕಗಳು, ಸ್ಕ್ವಯರ್. ಅರ್ಥ ಆಗ್ತಿದೆಯಲ್ಲ, ಚೌಕಗಳನ್ನು ಹೊಂದಿರತಕ್ಕಂತಹ ಒಂದು ಆಟ ಯಾವುದು? ಚೌಕಾಬಾರ. ಆನಂತರ ಮಕ್ಕಳೇ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಹುಣಸೆ ಬೀಜವನ್ನು ಉಪಯೋಗಿಸಿ ನಾವು ಆಟ ಆಡ್ತೀವಿ. ಇದನ್ನು ಚೆನ್ನಾಮಣೆ ಅಂತ ಕರಿತೀವಿ, ಗೊಟಗುಣಿ ಮಣೆ ಅಂತ ಕರಿತೀವಿ, ಅದೇ ರೀತಿ ಅಳಗುಳಿ ಮಣೆ ಅಂತಲೂ ಸಹ ನಾವು ಕರಿತೀವಿ. ಯಾವುದು? ಚೆನ್ನಾಮಣೆ, ಗೊಟಗುಣಿ ಮಣೆ, ಅದೇ ರೀತಿ ಅಳಗುಳಿ ಮಣೆ ಅಂತ ನಾವು ಕರಿತೀವಿ ಮಕ್ಕಳೇ. ಆನಂತರ ಇಲ್ಲಿ ಹೂಲಾ ಹೂಪ್, ಈ ಒಂದು ರಿಂಗ್ ಇರುತ್ತೆ, ಇದರಿಂದ ನಾವು ಆಟ ಆಡ್ತಕ್ಕಂಥದ್ದು. ಯಾವುದು? ಹೂಲಾ ಹೂಪ್. ಇವೆಲ್ಲ ಯಾವ ಮಕ್ಕಳೇ? ಒಳಾಂಗಣ ಆಟ, ಮನೆಯ ಒಳಗೆ ಆಡ್ತಕ್ಕಂತಹ ಆಟಗಳು ಇವೆಲ್ಲ ಒಳಾಂಗಣ ಆಟ, ಇಂಡೋರ್ ಗೇಮ್ಸ್ ಅಂತ ನಾವು ಕರಿತೀವಿ. ಅರ್ಥ ಆಗ್ತಿದೆಯಲ್ಲ. ಹಾಗಾದರೆ ಔಟ್ಡೋರ್ ಗೇಮ್ಸ್, ಮನೆಯ ಹೊರಗೆ ಆಡ್ತಕ್ಕಂಥವು. ಹಾಗಾದರೆ ಅವು ಯಾವ್ಯಾವಿದ್ದಾವೆ ಅಂತ ನೋಡ್ತಾ ಹೋಗೋಣ. ಯಾವ ಆಟಗಳನ್ನು ಮನೆಯ ಹೊರಗೆ ಆಡುತ್ತೇವೋ ಅಂತಹ ಆಟಗಳನ್ನು ಹೊರಾಂಗಣ ಕ್ರೀಡೆಗಳು ಎನ್ನುತ್ತೇವೆ. ಅಂತಂದರೆ ಇಲ್ಲಿ ಮನೆಯಿಂದ ಹೊರಗಡೆ ಹೋಗಿ ಆಡ್ತಕ್ಕಂಥ ಆಟಗಳೆಲ್ಲವೂ ಯಾವುದು? ಹೊರಾಂಗಣ ಆಟಗಳು, ಇಂಡೋರ್ ಯಾವುದು? ಔಟ್ಡೋರ್ ಗೇಮ್ಸ್. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಯಾವ ಆಟಗಳನ್ನು ಮನೆಯ ಹೊರಗೆ, ಮನೆಯಿಂದ ಹೊರಗೆ ಹೋಗಿ ಗ್ರೌಂಡಲ್ಲಿ ಆಗಿರ್ಬೋದು, ಹಾಂ, ಈ ರೀತಿ ಮನೆ ಹೊರಗಡೆಯಲ್ಲಿ ಆಟ ಆಡ್ತೀವಲ್ಲ ಅವೆಲ್ಲ ಎಂಥ ಆಟಗಳು? ಹೊರಾಂಗಣ ಆಟಗಳು, ಔಟ್ಡೋರ್ ಗೇಮ್ಸ್ ಅಂತ ಕರಿತೀವಿ. ಹಾಗಾದರೆ ಇವುಗಳಲ್ಲಿ ಯಾವ್ಯಾವ ಇದ್ದಾವೆ ನೋಡ್ತಾ ಹೋಗೋಣ ಮಕ್ಕಳೇ. ನೋಡ್ತಾ ಇದ್ದೀರಲ್ಲ ಹಗ್ಗ ಜಿಗಿತ, ಇಬ್ಬರು ಏನು ಮಾಡಿದ್ದಾರೆ, ಹಗ್ಗವನ್ನು ಇಟ್ಕೊಂಡಿದ್ದಾರೆ, ಮಧ್ಯದಲ್ಲಿರ್ತಕ್ಕಂಥವ್ರು ಜಿಗಿಯೋದು, ಹಗ್ಗ ಜಿಗಿತ. ತಟ್ಟು ಜಿಗಿತ, ತಟ್ಟು ಅಂತಂದರೆ ಇಲ್ಲಿ ಗೋಣಿ ಚೀಲವನ್ನು ಕಾಲೊಳಗಡೆ ಹಾಕ್ಕೊಂಡು ಏನು ಮಾಡ್ತಕ್ಕಂಥದ್ದು? ಜಿಗಿಯೋದು. ಆನಂತರ ಕಣ್ಣಾಮುಚ್ಚಾಲೆ,
ಕಣ್ಣ ಮುಚ್ಚಾಲೆ ಆಟ ಆಡಿದ್ದೀರಲ್ಲ ಮಕ್ಕಳೇ, ಕಣ್ಣ ಮುಚ್ಚಾಲೆ ಇದು ಸಹ ಏನು ಮನೆಯ ಹೊರಗಡೆ ಆಡ್ತಕ್ಕಂತಹ ಆಟ. ಇವೆಲ್ಲವೂ ಸಹ ಏನು ಮನೆಯ ಹೊರಗಡೆ ಆಡುವಂತಹ ಆಟಗಳು. ಅದೇ ರೀತಿ ಬುಗುರಿ, ಬುಗುರಿ ಆಟ ಕೇಳಿದ್ದೀರಲ್ಲ, ಆಡಿದ್ದೀರಲ್ಲ ಮಕ್ಕಳೇ ನೀವು ಬುಗುರಿ ಆಟವನ್ನು. ಇಲ್ಲಿ ಬುಗುರಿ ಆಟ ಇದು ಸಹ ಮನೆಯ ಹೊರಗೆ ಆಡ್ತಕ್ಕಂಥ ಆಟ. ಆನಂತರ ಕುಂಟಾಬಿಲ್ಲೆ, ಕುಂಟೆಬಿಲ್ಲೆ ಆಟ ಆಡಿದ್ದೀರಿ. ಆದರೆ ಇಲ್ಲಿ ಮನೆಗಳನ್ನು ಹಾಕಿಕೊಂಡು ಏನು ಮಾಡ್ತೀವಿ ನಾವು, ಚೌಕಗಳನ್ನು ಹಾಕಿಕೊಂಡು ಈ ರೀತಿ ಮನೆಗಳನ್ನು ಹಾಕಿಕೊಂಡು ಕುಂಟೆಬಿಲ್ಲೆ ಆಡ್ತಕ್ಕಂಥದ್ದು, ಇದನ್ನು ನಾವು ಕುಂಟೆಬಿಲ್ಲೆ ಆಟ ಅಂತ ಕರಿತೀವಿ. ಆನಂತರ ಇಲ್ಲಿ ಯಾವ ಆಟ ಆಡ್ತಾಯಿದ್ದಾರೆ, ಹಗ್ಗ ಜಗ್ಗಾಟ. ಇಲ್ಲಷ್ಟು ಬಹಳ ಜನ ಇದ್ದಾರೆ, ಇಲ್ಲಷ್ಟು ಬಹಳ ಜನ ಇದ್ದಾರೆ. ಇವರೇನು ಮಾಡ್ತಾಯಿದ್ದಾರೆ, ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತಾಯಿದ್ದಾರೆ. ಅಂತಂದರೆ ಹಗ್ಗ ಜಗ್ಗಾಟ, ಹಗ್ಗವನ್ನು ಯಾರು ಅತಿ ಹೆಚ್ಚು ಶಕ್ತಿಯನ್ನು ಉಪಯೋಗಿಸಿ ಹಗ್ಗವನ್ನು ಜಗ್ಗುತ್ತಾರೆ ಅನ್ನೋದಿಲ್ಲಿ ಇದೊಂದು ಆಟ. ಯಾವುದು, ಹಗ್ಗ ಜಗ್ಗಾಟ. ಆನಂತರ ಬ್ಯಾಡ್ಮಿಂಟನ್, ಇದು ಆಟ ಆಡಿದ್ದೀರಲ್ಲ ಬ್ಯಾಡ್ಮಿಂಟನ್. ಹಾಗಾದರೆ ಇದಾದ ನಂತರ ಮಕ್ಕಳೇ ಹಾಕಿ, ಹಾಕಿ ಹೆಸರು ಕೇಳಿದ್ದೀರಲ್ಲ, ಇದು ನಮ್ಮ ಭಾರತದ ರಾಷ್ಟ್ರೀಯ ಕ್ರೀಡೆ ಅಂತ ಕರಿತೀವಿ ಹಾಕಿ. ಆನಂತರ ಇಲ್ಲಿ ಈಗಾಗಲೇ ನೋಡಿದ್ವಿ ಅಳಗುಣಿ ಮಣೆ. ಯಾವುದು, ಅಳಗುಳಿ ಮಣೆ. ಹಾಗಾದರೆ ಮಕ್ಕಳೇ ಇಷ್ಟೆಲ್ಲ ಒಂದು ಆಟಗಳನ್ನು ನಾವು ನೋಡಿದ್ವಿ. ಹಾಗಾದರೆ ನಮ್ಮ ಒಂದು ಪಠ್ಯಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂತಹ ಆಟಗಳನ್ನು ನಾವು ತಿಳಿತಾ ಹೋಗೋಣ. ಹಾಗಾದರೆ ಇಲ್ಲಿ ನಮ್ಮ ಒಂದು ಪಠ್ಯಪುಸ್ತಕದಲ್ಲಿ, ಹಾಗಾದರೆ ಈ ಒಂದು ಚಿತ್ರಗಳನ್ನು ಗಮನಿಸ್ತಾ ಇದ್ದೀರಲ್ಲ, ಇದ್ಯಾವುದು, ಅಳಗುಳಿ ಮಣೆ, ಬುಗರಿ ಆಟ. ಆನಂತರ ಇದನ್ನು ಯಾವುದು, ಇದ್ಯಾವುದು, ಚಿನ್ನಿ ದಾಂಡು. ಅರ್ಥ ಆಗ್ತಿದೆಯಲ್ಲ, ಇದನ್ನು ದಾಂಡು ಅಂತ ಕರಿತೀವಿ. ಹಾಗಾದರೆ ಸಣ್ಣದಾಗಿರ್ತಕ್ಕಂಥದ್ದು ಕಟ್ಟಿಗೆಯನ್ನು ನಾವು ಇಲ್ಲಿ ಚಿನ್ನಿ ಅಂತ ಕರಿತೀವಿ. ಯಾವುದು, ಇವೆರಡು ಚಿನ್ನಿ ದಾಂಡು. ಆನಂತರ ಬ್ಯಾಡ್ಮಿಂಟನ್. ಆನಂತರ ಇದು ಯಾವ ಆಟ ಮಕ್ಕಳೇ, ಕ್ರಿಕೆಟ್. ಆನಂತರ ಹಾಕಿ. ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರ ಯಾವುದು, ಹಾವು ಏಣಿ ಆಟ. ಹಾಗೂ ರಿಂಗ್ ಎಸೆಯುವುದು, ಟೆನ್ನಿಕಾಯ್ಟ್ ಅಂತ ಕರಿತೀವಿ, ರಿಂಗ್ ಎಸೆಯುವುದು. ಅರ್ಥ ಆಯ್ತಲ್ಲ. ಹಾಗಾದರೆ ಈ ಚಿತ್ರಗಳನ್ನು ನಾವು ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೊಟ್ಟಿರ್ತಕ್ಕಂಥ ಮೊದಲನೇ ಚಿತ್ರ ಯಾವುದು, ಇಲ್ಲಿ ಅಳಗುಳಿ ಮಣೆ. ಯಾವುದು, ಅಳಗುಳಿ ಮಣೆ ಅಂತ ಕರಿತೀವಿ ಮಕ್ಕಳೇ. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಒಂದು ಮರದ ಕಟ್ಟಿಗೆಯನ್ನು ಉಪಯೋಗಿಸ್ಕೊಂಡು ಆ ಕಟ್ಟಿಗೆಯೊಳ, ಆ ಮರದ ಒಂದು ಕಟ್ಟಿಗೆಯಲ್ಲಿ ಅದರಲ್ಲಿ ಏನು ಮಾಡಿದ್ದಾರೆ, ಹಲವಾರು ತೂತುಗಳಿರ್ತಕ್ಕಂಥದ್ದು ಅಂದರೆ ಮನೆಗಳನ್ನು ಮಾಡಿದ್ದಾರೆ. ಈ ಒಂದು ಮನೆಗಳಲ್ಲಿ ನಾವೇನು ಮಾಡ್ತೀವಿ, ಹುಣಸೆ ಬೀಜದ ಸಹಾಯದಿಂದ ನಾವು ಆಟವನ್ನು ಆಡ್ತೀವಿ. ಅರ್ಥ ಆಯ್ತಲ್ಲ. ಇದು ಗ್ರಾಮೀಣ ಕ್ರೀಡೆಯೂ ಹೌದು ಮಕ್ಕಳೇ. ಇಲ್ಲಿ ಗ್ರಾಮೀಣ ಕ್ರೀಡೆ ಅಂತಂದರೆ ಹಿಂದಿನ ಕಾಲದಲ್ಲಿ ಹಲವಾರು ಆಟಗಳನ್ನು ಆಡ್ತಿದ್ವಿ. ಗ್ರಾಮೀಣ ಅಂತಂದರೆ ಈಗಲೂ ಸಹ ಹಳ್ಳಿಗಳಲ್ಲಿ ಹಲವಾರು ರೀತಿಯ ಆಟಗಳನ್ನು ಆಡ್ತೀವಿ. ಯಾವ್ಯಾವುದು, ಜೂಟಾಟ, ಉಯ್ಯಾಲೆ, ಚೌಕಾಬರ, ಕುಂಟೆಬಿಲ್ಲೆ, ರತ್ತೋ ರತ್ತೋ ರಾಯನ ಮಗಳೇ, ಗಿರಿಗಿಟ್ಲೆ, ಕಣ್ಣಮುಚ್ಚಾಲೆ ಆಟ, ಮರಕೋತಿ ಆಟ, ಟೋಪಿ ಬೇಕಾ ಟೋಪಿ, ಈ ರೀತಿ ಆಟ. ಇವೆಲ್ಲ ಏನಪ್ಪ ಅಂತಂದರೆ ಬಹಳಷ್ಟು ನಾವು ಹಿಂದಿನ ಬಹಳಷ್ಟು ನಾವೇನಪ್ಪ ಅಂತಂದರೆ ಇಂದಿನ ದಿನಗಳಲ್ಲಿ ನಾವು ಹಲವಾರು ಆಟಗಳನ್ನು ಆಡಿದ್ದೀವಿ. ಆದರೆ ಈಗೇನಪ್ಪ ಅಂತಂದರೆ ನೀವೇನು ಮಾಡ್ತಾ ಇದ್ದೀರಿ ಅಂದರೆ, ಆಧುನಿಕತೆ ಬೆಳೆದಂತೆ ಬೆಳೆದಂತೆ ನಾವು ಆಟಗಳ ಹೆಸರುಗಳನ್ನು ಮರಿತಾ ಇದ್ದೀವಿ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ. ಹಾಗಾದರೆ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಹಾಗಾದರೆ ಆಟಗಳ ಹೆಸರುಗಳನ್ನು ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ. ಹಾಗಾದರೆ ಇದೊಂದು ಆಟದ ಹೆಸರು ಯಾವುದು, ಅಳಗುಳಿ ಮಣೆ. ಆನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಮುಂದಿನ ಚಿತ್ರ ಯಾವುದು, ಬುಗರಿ ಚಿತ್ರ. ಯಾವುದು ಮಕ್ಕಳೇ, ಇದು ಬುಗರಿ. ಹಾಗಾದರೆ ಬುಗರಿ ಆಡಿಸಿದ್ದೀರಲ್ಲ ಮಕ್ಕಳೇ. ಆನಂತರ ಹಾಗಾದರೆ ಇದು ಯಾವ ಚಿತ್ರ, ಹಾವು ಮತ್ತು ಏಣಿ, ಸ್ನೇಕ್ ಆ್ಯಂಡ್ ಲ್ಯಾಡರ್. ಅರ್ಥ ಆಗ್ತಿದೆಯಲ್ಲ, ಹಾವು ಏಣಿ ಆಟ. ಆನಂತರ ಇದನ್ನು ನೋಡ್ತಾ ಇದ್ದೀರಲ್ಲ, ಯಾವುದು, ಚಿನ್ನಿದಾಂಡು. ಯಾವುದು, ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಚಿನ್ನಿದಾಂಡು. ಹಲವಾರು ಮಕ್ಕಳುಗಳು ಸೇರಿಕೊಂಡು ಇಲ್ಲಿ ಏನು ಮಾಡ್ತಿದ್ದಾರಪ್ಪ ಅಂತಂದರೆ, ಚಿನ್ನಿ ಹಾಗೂ ದಾಂಡು ಇವುಗಳನ್ನು ಉಪಯೋಗಿಸ್ಕೊಂಡು ಆಟವನ್ನು ಆಡ್ತಕ್ಕಂಥದ್ದು, ಇದನ್ನು ಚಿನ್ನಿದಾಂಡು ಆಟ ಅಂತ ಕರಿತೀವಿ. ಇವೆಲ್ಲ ಇದು ಯಾವುದು, ಹೊರಾಂಗಣ ಆಟ. ಆನಂತರ ಬ್ಯಾಡ್ಮಿಂಟನ್, ಇದು ಸಹ ಯಾವುದು ಮಕ್ಕಳೇ, ಬ್ಯಾಡ್ಮಿಂಟನ್ ಹೊರಾಂಗಣ ಆಟ. ಅರ್ಥ ಆಗ್ತಿದೆಯಲ್ಲ, ಬ್ಯಾಡ್ಮಿಂಟನ್ ಅಂತ ನಾವು ಕರಿತೀವಿ. ಹಾಗಾದರೆ ಇದಾದ ನಂತರ ಮುಂದಿನ ಚಿತ್ರ ಯಾವುದು, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ರಿಂಗ್ ಎಸೆಯುವುದು. ಯಾವುದು ಮಕ್ಕಳೇ, ರಿಂಗನ್ನು ಎಸೆಯುವುದು. ಇದನ್ನು ನಾವು ಟೆನ್ನಿಕಾಯ್ಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ. ಅದೇ ನಂತರ ಅದಾದ ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮುಂದಿನ ಚಿತ್ರ ಹಾಕಿ ಕೊಟ್ಟಿದ್ದಾರೆ.
ಯಾವುದು ಹಾಕಿ, ಇದು ಸಹ ನಿಮ್ಮ ಒಂದು ಪಠ್ಯಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರ ಯಾವುದು ಹಾಕಿ. ಆನಂತರ ಬ್ಯಾಡ್ಮಿಂಟನ್, ಕ್ರಿಕೆಟ್ ಇವೆಲ್ಲವೂ ಸಹ ಒಟ್ಟು ನಾವು ಈ ಒಂದು ಚಿತ್ರಗಳಲ್ಲಿ 8 ಚಿತ್ರಗಳನ್ನು ನಾವಿಲ್ಲಿ ಗಮನಿಸ್ತೀವಿ. ಮೊದಲನೇದು ಅಳಗುಳಿಮಣೆ, ಎರಡನೇದು ಬುಗುರಿ ಆಟ, ಚಿನ್ನಿದಾಂಡು ಆಟ, ಬ್ಯಾಡ್ಮಿಂಟನ್, ಕ್ರಿಕೆಟ್, ಆನಂತರ ಹಾಕಿ, ಆನಂತರ ಹಾವು ಮತ್ತು ಏಣಿ ಆಟ, ರಿಂಗ್ ಎಸೆಯುವುದು. ಅರ್ಥ ಆಯ್ತಲ್ಲ? ಹಾಗಾದರೆ ಇದಿಷ್ಟು ಆಟಗಳಲ್ಲಿ ನಿಮಗೆ ಇಷ್ಟವಾದಂಥ ಆಟ ಯಾವುದು ಮಕ್ಕಳೇ? ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಒಂದು ಆಟ ಇಷ್ಟ ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಹಾಗಾದರೆ ನಾವು ಮುಂದಿನ ಅವಧಿಯಲ್ಲಿ ನಾವು ಮತ್ತೆ ಕೊಟ್ಟಿರ್ತಕ್ಕಂಥ ಹಲವಾರು ಚಿತ್ರಗಳನ್ನು ನಾವು ನೋಡ್ತಾ ಹೋಗೋಣ. ಹಾಗಾದರೆ ಈ ಒಂದು ಅವಧಿಗೆ ಸಂಬಂಧಪಟ್ಟಂತಹ ಮನೆಗೆಲಸ ಏನು ಮಾಡಬೇಕು ಮಕ್ಕಳೇ? ಈ ಚಿತ್ರಗಳನ್ನ ನೋಡಬೇಕು. ಈಗಾಗಲೇ ಹಲವಾರು ಚಿತ್ರಗಳನ್ನು ನೋಡಿದ್ದೀರಿ, ಆಟಗಳ ಹೆಸರುಗಳನ್ನು ನೀವು ಇಲ್ಲಿ ಏನು ಮಾಡ್ತಾ ಹೋಗಬೇಕು? ತಪ್ಪಿಲ್ಲದಂತೆ ದುಂಡಾಗಿ ಆಟಗಳ ಹೆಸರುಗಳನ್ನು ನೀವು ಬರೀತಾ ಹೋಗಬೇಕು. ಇದಷ್ಟೇ ಅಲ್ಲ, ಈಗ ತೋರಿಸಿದಂತಹ ಎಲ್ಲ ಆಟಗಳ ಹೆಸರುಗಳ ಚಿತ್ರಗಳನ್ನು ನೀವು ತಪ್ಪಿಲ್ಲದಂತೆ ದುಂಡಾಗಿ ಬರೀತಾ ಹೋಗಬೇಕು. ಬರೀತಿರಲ್ಲ ಮಕ್ಕಳೇ? ಮುಂದಿನ ಒಂದು ಅವಧಿಯಲ್ಲಿ ಮತ್ತೆ ಕೆಲವು ಇರತಕ್ಕಂತಹ ಚಿತ್ರಗಳನ್ನು ನಾವು ನೋಡ್ತಾ ಹೋಗೋಣ ಮಕ್ಕಳೇ. ಸ್ಟೇ ಹೋಮ್, ಸ್ಟೇ ಸೇಫ್. ಧನ್ಯವಾದಗಳು ಮಕ್ಕಳೇ.